ಬೈಂದೂರು ಸಮಗ್ರ ಅಭಿವೃದ್ಧಿಯಾಗಿದೆ. ಕುಡಿಯುವ ನೀರು ವೆಂಟೆಡ್ ಡ್ಯಾಂ, ಏತ ನೀರಾವರಿ, ರಸ್ತೆ, ನಮ್ಮ ಕ್ಷೇತ್ರಕ್ಕೆ ಏನು ಅಗತ್ಯ ಇದೆ ಅದನ್ನೆಲ್ಲವನ್ನೂ ನಾವು ಮಾಡಿದ್ದೇವೆ. ಜನಹಿತವಾದಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ ಎನ್ನುವ ಸಂತೋಷ ನನಗಿದೆ. ಬಿಜೆಪಿಯ ಭರವಸೆಯ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರಾದ ನಡ್ಡಾ ಸಾಹೇಬರಿಗೆ ಈ ಸಂದರ್ಭಕ್ಕೆ ವಿಶೇಷವಾದ ಗೌರವಾನ್ವಿತವಾದ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಮತ್ತು ವೇದಿಕೆ ಮೇಲಿರುವ ಎಲ್ಲ ಉಪಸ್ಥಿತರಿಗೂ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೀಯ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೂ ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೇನೆ. ಕಳೆದ 75 ವರ್ಷಗಳಿಂದ ಬೈಂದೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು, ಬೊಮ್ಮಯ್ಯವರ ಈ ವ್ಯವಸ್ಥೆಯಲ್ಲಿ ಮತ್ತು ರಾಘವೇಂದ್ರ ಅವರ ಈ ವ್ಯವಸ್ಥೆಯಲ್ಲಿ ಬೈಂದೂರು ಸಮಗ್ರ ಅಭಿವೃದ್ಧಿ ಆಗಿದೆ. ಕುಡಿಯುವ ನೀರು ವೆಂಟೆಡ್ ಡ್ಯಾಂ, ಏತ ನೀರಾವರಿ, ರಸ್ತೆ, ನಮ್ಮ ಕ್ಷೇತ್ರಕ್ಕೆ ಏನು ಅಗತ್ಯ ಇದೆ ಅದನ್ನೆಲ್ಲವನ್ನೂ ನಾವು ಮಾಡಿದ್ದೇವೆ. ಜನಹಿತವಾದಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ ಎನ್ನುವ ಸಂತೋಷ ನನಗಿದೆ. ಬಂಧುಗಳೇ, ಬೈಂದೂರು ಕಾಂಗ್ರೆಸ್ಸಿನ ನಮ್ಮ ಅಭಿವೃದ್ಧಿಯನ್ನು ಸಹಿಸುವುದಿಲ್ಲ. ಬೈಂದೂರು ನಿನ್ನೆ ತಾನೇ ಹೇಳ್ತಾ ಇದ್ದಾರೆ, ಚುನಾವಣೆ ಪೂರ್ವದಲ್ಲಿ ವಿಮಾನ ನಿಲ್ದಾಣ ಮಾಡ್ತೇನಂತ ಹೇಳಿದ್ರು, ವಿಮಾನ ನಿಲ್ದಾಣ ಆಗಲಿಲ್ಲ. ನಮ್ಮ ಮೋದಿಯವರ ಆಶಯ 135 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆಗಲೇಬೇಕು. ನಮ್ಮ ಬೈಂದೂರಿಗೂ ಮಂಗಳೂರು ಏರ್ಪೋರ್ಟಿಗೂ 150 ಕಿಲೋಮೀಟರ್ ಇದೆ. ನಮ್ಮ ಬೈಂದೂರಿಗೆ ಏರ್ಪೋರ್ಟ್ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಹಾಗೆ ಕಳೆದ ಚುನಾವಣೆಯಲ್ಲಿ ಜನರನ್ನು ಉದ್ದೇಶಿಸಿ ಹೇಳಿದ್ದೆ, ಪ್ರತಿ ಮನೆಗೂ ಕುಡಿಯುವ ಸಿಹಿ ನೀರನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬೈಂದೂರಿನ 60,000 ಮನೆಗೆ ಸಿಹಿ ನೀರು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಹಲವಾರು ಕಡೆಯಲ್ಲಿ ನೀರಿನ ಅಭಾವ ಇದ್ದದ್ರಿಂದ ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೆಯದು. 2,000 ಮನೆಗಳನ್ನು ಈ ಪರಿಸರದ ಜನರಿಗೆ ಈ ವರ್ಷ ಕೊಟ್ಟಿದ್ದೇವೆ. ಬೆಳಕು ಕೊಟ್ಟಿದ್ದೇವೆ, ಏತ ನೀರಾವರಿ ಕೊಟ್ಟಿದ್ದೇವೆ. ಈ ಜನರಿಗೆ ಬೇಕಾಗುವ ಎಲ್ಲ ನೀರನ್ನು ಕೊಡುವಂತಹ ಕೆಲಸ ಮಾಡಿದ್ದೇವೆ. ಬೈಂದೂರು ಕ್ಷೇತ್ರ ಅಭ್ಯುದಯದತ್ತ ಹೋಗ್ತಾ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ನೀವು ಉಪಸ್ಥಿತರಿದ್ದ ಎಲ್ಲ ಮಾನ್ಯರನ್ನು, ವಿಶೇಷವಾಗಿ ನಡ್ಡಾ ಸಾಹೇಬರನ್ನು, ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಜಿಯವರನ್ನು, ಸಿಟಿ ರವಿಯವರನ್ನು, ಅರುಣ್ ಸಿಂಗ್ ಜಿಯವರನ್ನು, ಶೋಭಾ ಕರಂದ್ಲಾಜಿಯವರನ್ನು, ಶ್ರೀನಿವಾಸ ಪೂಜಾರರನ್ನು, ಉದಯ್ ಕುಮಾರ್ ಶೆಟ್ಟರನ್ನು, ಲಾಲಾಜಿ ಮೆಂಡನ್ನು, ಎಲ್ಲ ನನ್ನ ಬಂಧುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಸಭೆಗೆ ನೀವು ಬಂದಿದ್ದಕ್ಕೆ ನಿಮಗೆ ವಿಶೇಷವಾದ ಗೌರವವನ್ನು ವಿಕುತ. ಬೈಂದೂರು ಕ್ಷೇತ್ರ ಇನ್ನೂ ಬಹಳಷ್ಟು ಅಭಿವೃದ್ಧಿಯತ್ತ ಹೋಗಬೇಕು, ಅದಕ್ಕೂ ನಿಮ್ಮೆಲ್ಲರ ಚಿತ್ತ ಇರಬೇಕು ಎನ್ನುವ ಮಾತಿನಿಂದ ಬೈಂದೂರು ಸಾತ್ವಿಕರ ಕ್ಷೇತ್ರ, ಆದಿ ಪರಾಶಕ್ತಿ ಮೂಕಾಂಬಿಕೆ ಇಲ್ಲಿ ನೆನೆಸಿರುವ ಕ್ಷೇತ್ರ. ಮೂಕಾಂಬಿಕೆ ಈ ಕ್ಷೇತ್ರದ ಜನರಿಗೆ ಅಭಯ ಕೊಡುತ್ತಿರುವ ಆ ಒಂದು ದೇವರು, ಆ ದೇವರ ಆಶ್ರಯದಲ್ಲಿದ್ದ ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಮೂಕಾಂಬಿಕೆಯ ಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲೆ ಹಾಗೂ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ